ಕಾಂಪ್ಲಿಕೇಟ್ ಆಗೋವರೆಗೂ ಅದು ನೋವೇ ಇರುತ್ತೆ. ಏನು ಮಾಡ್ತಾರೆ, ಒಂದು ದಾರ ಹಾಕಿ ಗಂಟು ಹಾಕ್ಬಿಡ್ತಾರೆ ಉಗ್ರಲ್ಲಿ ಹೋಗೋದಕ್ಕೆ, ಕೊಡ್ಲಿ ತಗೊಂಡ್ರು ಅಂತ. ಹಂಗಾಗಬಾರ್ದು. ಫೈಲ್ಸ್ ಆಗಿರೋರು ಸರಿಯಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ನೋವು ಬರುತ್ತೆ ಅಂತ ಸುಮಾರು ಕಾಮಿಡಿಯನ್ಗಳೆಲ್ಲ ಏನು ಮಾಡ್ತಾರೆ ತೋರಿಸ್ತಾರೆ. ನನ್ನ ಮಗುವಿಗೆ ಈ ಥರ ಕಾಣಿಸ್ತು, ರಕ್ತ ಕಾಣಿಸ್ಕೊಂತು ಮೋಷನ್ಲಿ, ಅದು ಜೆನೆಟಿಕಲಿ ಬರುವಂಥ ಒಂದು ಕಾಯಿಲೆ. ಕೂತ್ಕೊಂಡೇ ಕೆಲಸ ಮಾಡೋವಂಥವ್ರಿಗೆ ಬರೋದು ಸಣ್ಣ ಸಣ್ಣ ರಕ್ತದ ಕಣಗಳು ತೊಟ್ಟುಗಳು ಬಿದ್ದಿರ್ಬೋದು, ಗೊತ್ತೇ ಆಗಿರಲ್ಲ. ರಕ್ತ ಬಂದು ಶೇಖರಣೆ ಆಗ್ತದೆ ಚರ್ಮದಲ್ಲಿ ಎಲ್ಲೋ ಒಂದ್ ಕಡೆ ಇದೊಳದು ಕುರ ಅನ್ಕೊಂತಾರೆ ಜನ. ನಮ್ಮ ಕೆಲಸದಿಂದ ಬರುವಂತ ಕೆಲವು ಕಾಯಿಲೆಗಳಿದೆ ಸರ್. ಇತ್ತೀಚೆಗೆ ಫೈಲ್ಸ್ ಅನ್ನೋದು ತುಂಬಾನೇ ಕಾಮನ್ ಆಗೋಗಿದೆ. ಸೊ ಫೈಲ್ಸ್ ಹೆರಿಡಿಟಿನ ಹೇಗೆ, ಜೊತೆಗೆ ಒಂದ್ಸಲ ಫೈಲ್ಸ್ ಬಂದ್ರೆ ಹೋಗುತ್ತಾ ಇಲ್ವಾ? ಮೊದಲನೇದಾಗಿ ನಮಸ್ಕಾರ ವೀಕ್ಷಕರೇ, ಎಲ್ಲ ಕನ್ನಡಿಗರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಅರ್ಜುನ್, ನಾನು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಎಂಡೋಸ್ಕೋಪಿ ಮಾಡ್ತೀನಿ. ಸೊ ಬೇಸಿಕಲಿ ಡಾಕ್ಟ್ರುಗಳಲ್ಲಿ ಫಿಸಿಷಿಯನ್ ಅಂತೀವಿ, ಸರ್ಜನ್ಸ್ ಅಂತೀವಿ. ಸೊ ನಾವು ಸರ್ಜನ್ಸು. ಸರ್ಜನ್ ಆಗಬೇಕು ಅಂತಂದರೆ ಮೊದಲು MBBS ಮುಗಿಸಿ MS ಮಾಡ್ತೀವಿ, ಅಂದರೆ ಮಾಸ್ಟರ್ ಆಫ್ ಸರ್ಜರಿ ಅಂತ ಮಾಡ್ತೀವಿ. ಅದಾದಮೇಲೆ MCH ಇರುತ್ತೆ. MCH ಅಂದರೆ ಪರ್ಟಿಕ್ಯುಲರ್ ಸ್ಪೆಷಾಲಿಟಿಗೆ ಹೋಗ್ತಾ ಇರುತ್ತೆ. ಸೊ ಈಗಿನ ಕಾಲದಲ್ಲಿ ಹೇಗೆ ಅಂತಂದರೆ ಪ್ರತಿಯೊಂದು ಸ್ಪೆಷಾಲಿಟಿಗೂ ಪ್ರತಿಯೊಂದು ಆರ್ಗನ್ಗೂ ಒಂದು ಸಿಸ್ಟಮ್ಗೂ ಒಬ್ಬೊಬ್ಬರು ಬ್ರಾಂಚಸ್ ಅಂತಿರ್ತವೆ. ಸೊ ಹಾಗಾಗಿ ಲ್ಯಾಪ್ರೋಸ್ಕೋಪಿ ಅನ್ನೋದು ಏನು ಅಂತಂದರೆ ಈಗ ಹೊಸದಾಗಿ ಬಂದಿರೋದು. ಅದು ಹೊಸದಾಗಂದರೆ ಆಲ್ಮೋಸ್ಟ್ ಒಂದು 10-15 years ಇದೆ. ಆವಾಗ ಅಷ್ಟು ಪಾಪ್ಯುಲರ್ ಇರಲಿಲ್ಲ. ಈಗ ಬಂದು ಅದು ಬಹಳ ಪಾಪ್ಯುಲರ್. ಅಂದರೆ ಬಹಳ ಸಣ್ಣ ಸಣ್ಣ ರಂಧ್ರಗಳು ಹೋಲ್ಸ್ ಮಾಡಿ ಒಂದು ಪೆನ್ನು ಅಥವಾ ಪೆನ್ಸಿಲ್ ಹೋಗೋಷ್ಟು ಮಾತ್ರ ಒಂದು ಜಾಗ ಮಾಡ್ಕೊಂಡು ಹೊಟ್ಟೆ ಒಳಗಡೆ ಗಾಳಿ ತುಂಬಿ, ಕಾರ್ಬನ್ ಡೈಆಕ್ಸೈಡ್ ಅಂತೀವಿ, ಅದನ್ನು ತುಂಬಿ ನಾವು ಆಪ್ರೇಷನ್ ಮಾಡೋವಂಥದ್ದು. ನೀವು ಕೇಳೋವಂಥ ಪ್ರಶ್ನೆ ಬಂದು ಪೈಲ್ಸ್. ಪೈಲ್ಸ್ ಅನ್ನೋದನ್ನು ನಾವು ನಮ್ಮ ಮೆಡಿಕಲ್ ಟರ್ಮಿನಾಲಜಿಲಿ ಹೆಮರಾಯ್ಡ್ಸ್ ಅಂತೀವಿ. ಹೆಮರಾಯ್ಡ್ಸ್ ಅನ್ನೋದೇನು ಅಂತಂದರೆ ನಮ್ಮ ಗುದದ್ವಾರ ಅಂದರೆ ಏನಸ್ ಅಂತ ಏನು ಹೇಳ್ತೀವಲ್ಲ, ಆ ಜಾಗದಲ್ಲಿ 3 ವೇನ್ಗಳಿರ್ತವೆ. ಎಲ್ಲರೂ ಅಂದ್ಕೊಳ್ಳೋದು ಅದು ಗಂಟು ಗಂಟು ಅಥವಾ ಏನೋ ಒಂದು ಟ್ಯೂಮರ್ ಅಂದ್ಕೊತಾರೆ ಪೈಲ್ಸ್ ಅಂತಂದರೆ. ಖಂಡಿತ ಅಲ್ಲ, ಅದು ವೆಯ್ನ್ಸ್. ಈ ನರಗಳು ಅಂತ ನಾವು ಏನು ಜನಸಾಮಾನ್ಯರು ಹೇಳ್ತಾರಲ್ಲ, ಅದು ಆ್ಯಕ್ಚುಲಿ ನರಗಳಲ್ಲ, ನಮಗಿಲ್ಲಿ ಕಾಣ್ತಾವಲ್ಲ ರಕ್ತನಾಳಗಳು. ರಕ್ತನಾಳಗಳಲ್ಲಿ 2 ಥರ. ಒಂದು ಹೃದಯದಿಂದ ಬೇರೆ ಭಾಗಗಳಿಗೆ ಅಂಗಾಂಗಗಳಿಗೆ ರಕ್ತ ಹೋಗುವಂಥದಕ್ಕೆ ಆಲ್ಟ್ರೀಸ್ ಅಂತೀವಿ. ಅಲ್ಲಿಂದ ವಾಪಸ್ ಬರಬೇಕು ರಕ್ತ ವಾಪಸ್. ಅದು ನಮಗೆ ನಮ್ಮ ಆಹಾರ ಏನು ತಿಂತೋ ಮತ್ತು ಆಕ್ಸಿಜನ್ನು ಆಮ್ಲಜನಕ ಅದು ಮಿಕ್ಸ್ ಆಗಿ ರಕ್ತ ತೊಗೊಂಡು ಹೋಗ್ತದೆ ಬೇರೆ ಬೇರೆ ಅಂಗಗಳಿಗೆ. ಅಂದರೆ ಬ್ರೈನಿಗೆ ಬೇಕು, ಹಾರ್ಟಿಂದ ಕಾಲ್ಗಳಿಗೆ ನಮಗೆ ಶಕ್ತಿ ಬೇಕಲ್ಲ. ಸೊ ಅದು ವಾಪಸ್ ಬರೋದನ್ನು ನಾವು ವೆಯ್ನ್ಸ್ ಅಂತೀವಿ. ಅದೇ ಥರ ವೆಯ್ನ್ಸು 3 ಇರ್ತಾವೆ. ಅದನ್ನು ಹೆಮೊರಾಯ್ಡಲ್ ವೆಯ್ನ್ಸ್ ಅಂತೀವಿ, ಅದನ್ನು ಕುಷನ್ಸ್ ಅಂತೀವಿ ನಾವು. ಸೊ ಅದೇನು ಮಾಡ್ತದೆ ಅಂತಂದರೆ ನಮ್ಮ ಒಂದು ಬಾಟಮ್ ಅಂದರೆ ಗುದದ್ವಾರನ ಪ್ರೊಟೆಕ್ಟ್ ಮಾಡ್ತದೆ. ಸೊ ನಮ್ಮೆಲ್ರಿಗೂ ಇರುತ್ತದು 3 ಕಡೆ. ಅಂದರೆ ಮೋಷನ್ ಮಾಡೋ ಜಾಗ ಒಂದು ಗಡಿಯಾರದ ಥರ ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ 3 o'clock 3 ಗಂಟೆ, 7 o'clock 7 ಗಂಟೆ ಮತ್ತು 11 o'clock 11 ಗಂಟೆ, ಈ 3 ಪೊಸಿಷನ್ಸಲ್ಲಿ ವೆಯ್ನ್ಗಳಿರ್ತವೆ. ಅದು ಯಾವಾಗ ದೊಡ್ಡದಾಗ್ತದೋ ಅದನ್ನು ನಾವು ಹೆಮೊರಾಯ್ಡ್ಸ್ ಅಥವಾ ಪೈಲ್ಸ್ ಅಂತೀವಿ. ಈ ಸಾಮಾನ್ಯವಾಗಿ ನಾವು ತಮಾಷೆ ಮಾಡಲಿಕ್ಕೆ ಇದರಲ್ಲಿ ಸಿನಿಮಾಗಳಲ್ಲೆಲ್ಲ ತೋರಿಸ್ತಾರೆ, ಪೈಲ್ಸ್ ಆಗಿರೋರು ಸರಿಯಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ನೋವು ಬರುತ್ತೆ ಅಂತ ಸುಮಾರು ಕಾಮಿಡಿಯನ್ಗಳೆಲ್ಲ ಏನು ಮಾಡ್ತಾರೆ ತೋರಿಸ್ತಾರೆ, ಟ್ಯೂಬ್ ಇಟ್ಕೊಂಡು ಕೂತ್ಕೊಳ್ಳೋದು. ಅದೆಲ್ಲ ಒಂದು ವ್ಯಂಗ್ಯ ಮಾಡಲಿಕ್ಕೆ ಅಷ್ಟೇ. ಆದರೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಪೈಲ್ಸು ಕಾಂಪ್ಲಿಕೇಟ್ ಆಗೋವರೆಗೂ ಅದು ನೋವೇ ಇರೋದಿಲ್ಲ. ಅದಕ್ಕೆ ನಮಗೆ ಇದು ಬಹಳ ಕಾಮನ್ ಆಗಿ ಬರೋವಂಥ ಒಂದು ಕಾಯಿಲೆ. ಯಾಕೆ ಅಂತಂದರೆ ಇದು grade 1, 2, 3 ಅಂತ ನಾವು ಅದನ್ನು ವಿಂಗಡ ಮಾಡ್ತೀವಿ. ಒಂದೊಂದು ಸ್ಟೇಜ್ ಅಂದರೆ ಇವಾಗ ತುಂಬ ಚಿಕ್ಕದಿತ್ತು ಅಂದರೆ ಅದನ್ನು grade 1, ಸ್ವಲ್ಪ ದೊಡ್ಡದಾಯಿತು ಅಂದರೆ grade 2, ದೊಡ್ಡದಾಗಿ ಈಚೆ ಬರ್ತಾ ಇದೆ ಅದನ್ನು ವಾಪಸ್ ತಳ್ಳಬೇಕು ವಾಪಸ್ ಹೋಗಲಿಕ್ಕೆ ಅಂದರೆ ಅದು grade 3 ಅಂದರೆ ಪ್ರೊಲ್ಯಾಪ್ಸ್ಡ್ ಹೆಮೊರಾಯ್ಡ್ಸ್ ಅಂತೀವಿ. ಆ ಸ್ಟೇಜಲ್ಲಿ ಕೆಲವರು ಬರ್ತಾರೆ, ಅವಾಗೂ ಕೂಡ ನೋವು ಇರೋದಿಲ್ಲ. ನಾನು ಹೇಳ್ದಂಗೆ ಅದು ವೆಯ್ನ್ಸ್ ಅಂದರೆ ರಕ್ತನಾಳಗಳು. ಅದರೊಳಗೆ ರಕ್ತ ಬಂದು ಶೇಖರಣೆ ಆಗ್ತದೆ, ವಾಪಸ್ ಹೋಗ್ಲಿಕ್ಕಿಲ್ಲ. ಯಾಕಾಗ್ತದೆ ಹಂಗೆ ನೀವೊಂದು ಪ್ರಶ್ನೆ ಕೇಳಿದ್ರೆ, ಅದು ಹೆರಿಡಿಟ್ರಿನಾ ಅಂದರೆ ವಂಶ ಪಾರಂಪರ್ಯವಾಗಿ ಬರುತ್ತಾ ಅಂತ. ಹೌದು, ಅದು ಕೂಡ ಇದೆ. ಅದು ಜೆನೆಟಿಕಲಿ ಬರುವಂಥ ಒಂದು ಕಾಯಿಲೆ. ಆದರೆ ಅದು ಒಂದೇ ಕಾರಣ ಅಲ್ಲ. ಕಾಮನೆಸ್ಟ್ ಕಾರಣ ಅಂದರೆ ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋವಂಥವ್ರು. ಸೇ ಫಾರ್ ಎಕ್ಸಾಂಪಲ್ IT ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಅಕೌಂಟೆಂಟ್ಸ್ ಇರ್ಬೋದು, ಅಥವಾ ಕ್ಯಾಶಿಯರ್ಸ್ ಇರ್ಬೋದು. ಸುಮಾರು 4-5 ಗಂಟೆ ಕಂಟಿನ್ಯೂಸ್ ಆಗಿ ಕೂತ್ಕೊಂಡೇ ಕೆಲಸ ಮಾಡೋವಂಥ ಒಂದು ಪ್ರೊಫೆಷನ್. ಅದನ್ನು ಪ್ರೊಫೆಷನಲ್ ಹಜಾರ್ಡ್ ಅಂತೀವಿ ನಾವು. ಅಂದರೆ ನಮ್ಮ ಕೆಲಸದಿಂದ ಬರುವಂಥ ಕೆಲವು ಕಾಯಿಲೆಗಳಿರ್ತವೆ. ಈಗ ಸೇ ಫಾರ್ ಎಕ್ಸಾಂಪಲ್ ವ್ಯಾರಿಕೋಸ್ ವೆಯ್ನ್ಸ್, ಅದು ಕೂಡ ಒಂದು ರಕ್ತನಾಳದಲ್ಲಿ ರಕ್ತ ಶೇಖರಣೆ ಆಗುವಂಥ ಒಂದು ತೊಂದರೆ. ಅದು ಯಾರಿಗಾಗ್ತದೆ? ನಮ್ಮಂಥ ಸರ್ಜನ್ಸು ಕಂಟಿನ್ಯೂಸ್ ಆಗಿ 3-4 hours ನಿಂತ್ಕೊಂಡು ಆಪ್ರೇಷನ್ ಮಾಡ್ತೀವಿ. ಟ್ರಾಫಿಕ್ ಪೊಲೀಸವರು ಬೆಳಗ್ಗೆಯಿಂದ ಸಾಯಂಕಾಲದವ್ರು ಪಾಪ ಬಿಸಿಲಲ್ಲಿ ನಿಂತ್ಕೊಂಡೇ ಇರ್ತಾರೆ. ಆಮೇಲೆ ಟೀಚರ್ಸು. ಸೊ ಯಾರು ತುಂಬ ಹೊತ್ತು ನಿಂತ್ಕೊಂಡೇ ಇರ್ತಾರೆ, ಇವ್ರಿಗೆ ನಾವು ಪ್ರೊಫೆಷನಲ್ ಹಜಾರ್ಡ್ಸ್ ಅಂದರೆ ಅವರ ಕೆಲಸದ ನಿಮಿತ್ತ ಬರೋವಂಥ ಒಂದು ಕೆಲವೊಂದು ಕಾಯಿಲೆಗಳನ್ನ ನಾವು ಪ್ರೊಫೆಷನಲ್ ಹಜಾರ್ಡ್ಸು. ಈ ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ ಕೂಡ ಅದೇ ಒಂದು ಕಾರಣ. ಅಂದರೆ ಯಾವುದೇ ಒಂದು ಕಾಯಿಲೆಗೂ ನಾವು ಇಟಿಯಾಲಜಿ ಅಂತೀವಿ. ಮೆಡಿಕಲ್ ಕಾಲೇಜಲ್ಲಿ ನಾವು ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಇಟಿಯಾಲಜಿ, ಪ್ಯಾಥೋಫಿಸಿಯಾಲಜಿ ಆ್ಯಂಡ್ ಟ್ರೀಟ್ಮೆಂಟ್. ಸೊ ಇವಾಗ ಇಟಿಯಾಲಜಿ ಅಂದರೆ ಏನು ಅಂದರೆ ಕಾರಣಗಳು. ಸುಮಾರು ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ಕಾರಣಗಳಿರ್ತವೆ. ಈ ಪೈಲ್ಸ್ ಅನ್ನೋ ವಿಷಯಕ್ಕೆ ಕಾಮನೆಸ್ಟ್ ಕಾರಣ ನಮ್ಮ ಈಗಿನ ಸಮಾಜದಲ್ಲಿ ನೋಡುವಂಥದ್ದಾದರೆ ಕೂತ್ಕೊಂಡೇ ಕೆಲಸ ಮಾಡೋವಂಥವ್ರಿಗೆ ಬರುವಂಥದ್ದು. ಸುಮಾರು ಈ ಕೋವಿಡ್ ಬಂದಾಗಿಂದ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡಿ 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 ಏನಾಗಿದೆ, ಸುಮಾರು ಕೂತು ಏನಾಗಿರುತ್ತೆ, ಅಲ್ಲಿ ರಕ್ತ ಶೇಖರಣೆ ಆಗಿ ಅವರಿಗೆ ಅದು ದೊಡ್ಡದಾಗ್ತಾ ಹೋಗಿರುತ್ತೆ, ಗೊತ್ತೇ ಆಗಿರಲ್ಲ. ಮುಂಚಿನ ಕಾಲದಲ್ಲಿ ಆದರೆ ನಮ್ಮ ಇಂಡಿಯನ್ ಸ್ಟೈಲ್ ಆಫ್ ಬಾತ್ರೂಮ್ ಟಾಯ್ಲೆಟ್ಸ್ ಅಂದರೆ ಪ್ಯಾನು ಅಗಲ ಇರ್ತಿತ್ತು. ನಾವು ಮೋಷನ್ ಆದಮೇಲೆ ಅದು ನಾವು ನೀರು ಹಾಕೋವರೆಗೂ ಹೋಗ್ತಾ ಇರಲಿಲ್ಲ. ಸೊ ನಮ್ಗೆ ಗೊತ್ತಾಗೋದು, ಎಷ್ಟೋ ಜನ ಚಿಕ್ಕ ಮಕ್ಕಳಿಗೆ ಮೋಷನ್ ಆದಮೇಲೆ ಅದರಲ್ಲಿ ಸಣ್ಣ ಸಣ್ಣ ಹುಳುಗಳು ಕಾಣೋವು, ರಕ್ತ ಬಿದ್ದರೆ ರಕ್ತ ಕಾಣೋದು. ತಾಯಿ ಬಂದು ಡಾಕ್ಟರ್ ಹತ್ರ ಹೇಳ್ಕೊತಿದ್ರು, ಡಾಕ್ಟ್ರೇ ಈ ಥರ ಮೋಷನ್ ಆದಮೇಲೆ ನನ್ನ ಮಗುವಿಗೆ ಈ ಥರ ಕಾಣಿಸ್ತು, ರಕ್ತ ಕಾಣಿಸ್ಕೊಂತು, ಮೋಷನಲ್ಲಿ ಸಣ್ಣ ಸಣ್ಣ ಹುಳುಗಳು ಕಾಣಿಸ್ಕೊಂತು. ಆದರೆ ಈಗೇನಾಗಿದೆ, ಅನಿವಾರ್ಯ ನಮ್ಮ ವೆಸ್ಟರ್ನ್ ಟೈಪ್ ಆಫ್ ಪ್ಯಾನ್ಸ್ಗಳು ಕಮೋಡ್ಸ್ಗಳು ಬಂದ ಮೇಲೆ ಡೈರೆಕ್ಟಾಗಿ ಮೋಷನ್ ನೀರಿಗೆ ಬೀಳೋದ್ರಿಂದ ಎಷ್ಟೋ ಜನಕ್ಕೆ ಗೊತ್ತೇ ಆಗಿರಲ್ಲ. ಸಣ್ಣ ಸಣ್ಣ ರಕ್ತದ ಕಣಗಳು ತೊಟ್ಟುಗಳು ಬಿದ್ದಿರ್ಬೋದು, ಗೊತ್ತೇ ಆಗಿರಲ್ಲ. ಸೊ ಲೇಟ್ ಆಗಕ್ಕೆ ಬರ್ತಾರೆ, ಅದೊಂದು ಕಾರಣ. ಯಾಕೆ ಲೇಟಾಗಿ ಬರ್ತಾರೆ ಅನ್ನೋದಕ್ಕೆ ಅದೇ ಕಾರಣ. ಗ್ರೇಡ್ 1 ಇತ್ತು ಅಂತಂದರೆ ಅದಕ್ಕೆ ಮೆಡಿಸಿನ್ ಇದೆ, ಮಾತ್ರೆಗಳು ಕೊಟ್ಟು ಅದನ್ನು ನಾವು ಕಮ್ಮಿ ಮಾಡ್ಬೋದು, ವಾಪಸ್ ಗುಣ ಮಾಡ್ಬೋದು. ಆದರೆ ಗ್ರೇಡ್ 2 ಅಥವಾ ಗ್ರೇಡ್ 3 ಆದಾಗ ನಾವು ಅದಕ್ಕೆ ಆಪ್ರೇಷನ್ನೇ ಮಾಡಿ ಅದನ್ನು ತೆಗಿಬೇಕಾಗ್ತದೆ. ಗ್ರೇಡ್ 3 ಆದಮೇಲೆ ನೆಕ್ಸ್ಟ್ ಕಾಂಪ್ಲಿಕೇಶನ್ ಆಗ್ತದೆ. ಏನಾಗ್ತದೆ, ಯಾವುದೇ ಒಂದು ಕಾಯಿಲೆ ಯಾವುದೇ ಒಂದು ತೊಂದರೆ ಅದನ್ನು ಟ್ರೀಟ್ಮೆಂಟ್ ಮಾಡಲಿಲ್ಲ, ಅದನ್ನು ಸರಿಪಡಿಸಲಿಲ್ಲ ಅಂದರೆ ನೆಕ್ಸ್ಟ್ ಏನಾಗ್ತದೆ ಅಂದರೆ ಕಾಂಪ್ಲಿಕೇಶನ್ ಆಗ್ತದೆ. ಇದು ಅಷ್ಟೇ. ಪೈಲ್ಸಲ್ಲಿ ಅಕಸ್ಮಾತ್ ನಾವು ಟ್ರೀಟ್ಮೆಂಟ್ ಮಾಡಲಿ ಅಂದರೆ ಮೊದಲನೇದಾಗಿ ಏನಾಗುತ್ತೆ, ರಕ್ತ ಹೋಗಿ ಹೋಗಿ ಅನಿಮಿಯಾ ಅಂದರೆ ಬಿಳ್ಸ್ಕೊಳ್ತಾರೆ, ರಕ್ತ ಕಡಿಮೆ ಆಗುತ್ತೆ, ಸುಸ್ತಾಗಕ್ಕೆ ಶುರು ಆಗುತ್ತೆ, ಇದಾಗುತ್ತೆ. ಎರಡನೇದೇನಾಗುತ್ತೆ, ಆ ರಕ್ತ ಎಪ್ಪಗಟ್ಟುತ್ತೆ. ಈಗ ಯಾವುದೇ ಒಂದು ನೀರಾಗಲಿ ರಕ್ತ ಆಗಲಿ ಹರಿಲಿಲ್ಲ ಅಂತಂದರೆ ಅದು ಕೊಳ್ತು ಹೋಗುತ್ತೆ, ಸರಿ ಹಾಳಾಗಕ್ಕೆ ಶುರು ಆಗುತ್ತೆ. ರಕ್ತ ಕೂಡ ಹಾಗೇನೆ ಅಲ್ಲೇ ಉಳ್ಕೊಂತು ಅಂದರೆ ಅದು ಮೊದಲು ಎಪ್ಪಗಟ್ಟುತ್ತೆ, ಗಟ್ಟಿ ಆಗುತ್ತೆ. ಎರಡನೇದು, ಗಟ್ಟಿಯಾಗಿರೋಂಥ ರಕ್ತ, ಆ ರಕ್ತದಲ್ಲಿ ಏನಿರುತ್ತೆ ಆಹಾರ ಇರುತ್ತೆ ಬ್ಯಾಕ್ಟೀರಿಯಾಗೆ. ಕಣ್ಣು ಕಾಣದೇ ಇರೋಂಥ ಬ್ಯಾಕ್ಟೀರಿಯಾಗಳಿಗೇನು ಆಹಾರ ಸಿಗಬೇಕು, ಅದು ಬೆಳಿಬೇಕು, ಮಲ್ಟಿಪ್ಲೈ ಆಗಬೇಕು ಅಂದರೆ ಅದು ಮೋಷನ್ ಬರೋ ಜಾಗದಲ್ಲೇ ಇರೋದ್ರಿಂದ ಇನ್ಫೆಕ್ಷನ್ಗಳಾಗೋ ಚಾನ್ಸಸ್ ಜಾಸ್ತಿ. ಸೊ ಅಲ್ಲಿ ರಕ್ತ ಸಿಗುತ್ತೆ, ಅದಕ್ಕೆ ಊಟ ಸಿಗುತ್ತೆ. ಸೊ ಅದೇನಾಗುತ್ತೆ, ಅಲ್ಲಿ ಅದರೊಳಗಡೆ ಸೇರಿಕೊಂಡು ಮಲ್ಟಿಪ್ಲೈ ಆಗೋಕ್ಕೆ ಶುರುವಾಗಿ ಆ ರಕ್ತ ಏನಾಗುತ್ತೆ ಕೀವಾಗಿ ಬದಲಾಗುತ್ತೆ. ಸೊ ಅದನ್ನು ನಾವು ಪೆರಿಯನಲ್ ಆಬ್ಸಿಸ್ ಅಂತೀವಿ. ಸೊ ಅದು ಕಾಂಪ್ಲಿಕೇಶನ್. ಸೊ ಅದು ಒಡ್ಕೊಳ್ತು, ನ್ಯಾಚುರಲ್ ಆಗಿ ಅದು ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಹುಡ್ಕೊಂಡು ಚರ್ಮದ ಕೆಳಗಡೆ ಹೋಗಿ ಚರ್ಮದಲ್ಲಿ ಎಲ್ಲೋ ಒಂದು ಕಡೆ ಎದೊಳುತ್ತೆ. ಕುರ ಅನ್ಕೊಂತಾರೆ ಜನ, ಅದು ಇಷ್ಟು ದಪ್ಪ ಆಗುತ್ತೆ, ಅಯ್ಯೋ ಏನೋ ಕುರ ಬಂದಿರಬೇಕು, ನೋವುತ್ತಾ ಇದೆ, ಮಾತ್ರೆ ತೊಗೋತಾರೆ, ಏನೋ ಬಿಸಿದು ಏನೋ ಇಟ್ಕೋತಾರೆ, ಒಂದು ಸ್ವಲ್ಪ ದಿನ ಯಾವುದೋ ಒಂದು ಟ್ರೀಟ್ಮೆಂಟ್ ತೊಗೊಳ್ತಾರೆ, ಕಡಿಮೆ ಆಗೋದಿಲ್ಲ. ಒಂದು ಮಟ್ಟಕ್ಕೆ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಅದೇನಾಗುತ್ತೆ, ಒಡ್ಕೊಂಡು ಕೀವು ಬರೋಕ್ಕೆ ಶುರು ಆಗುತ್ತೆ. ಸೊ ಅದನ್ನು ನಾವು ಕಾಂಪ್ಲಿಕೇಶನ್. ಸೊ ಥ್ರಾಂಬೋಸ್ಡ್ ಹೆಮೊರಾಯ್ಡ್ಸ್ ಅಂದರೆ ಗಟ್ಟಿ ಆಗೋದು, ಫಸ್ಟ್ ಗಟ್ಟಿ ಆಗುತ್ತೆ, ಆಗ ನೋವು ಬರೋದು, ಅದು ಗ್ರೇಡ್ 4. ಗ್ರೇಡ್ 4 ಅನ್ನೋದು ಥ್ರಾಂಬೋಸಿಸ್, ಅದು ಕಾಂಪ್ಲಿಕೇಶನ್. ಆಗ ಪೇಷೆಂಟ್ಗೆ ಗೊತ್ತಾಗುತ್ತೆ, ಓ ಏನೋ ಇಷ್ಟೊಂದು ನೋವ್ತಾ ಇದೆಯಲ್ಲ ಅಂತ ಆಗ ಬರ್ತಾರೆ. ಆಗ ಆ್ಯಕ್ಚುಲಿ ಟ್ರೀಟ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಗ್ರೇಡ್ 1ನಲ್ಲಿ ಬಂದರೆ ಬಹಳ ಸುಲಭ, ಯಾಕೆಂದರೆ ಮಾತ್ರೆನೇ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಗುಣಪಡಿಸ್ಬೋದು. ಗ್ರೇಡ್ 2, ಗ್ರೇಡ್ 3ಲಿ ಬಂದರೆ ಆಪ್ರೇಷನ್ ಮಾಡಿ ಅದನ್ನು ಸರಿ ಮಾಡಬೇಕಾಗ್ತದೆ. ಆದರೆ ತಕ್ಷಣಕ್ಕೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆದರೆ ಗ್ರೇಡ್ 2, ಗ್ರೇಡ್ 3ಗೆ ಖಂಡಿತ ಆಪ್ರೇಷನ್ ಬೇಕೇ ಬೇಕು. ನಾನಾ ರೀತಿಯ ಆಪ್ರೇಷನ್ಗಳಿದ್ದಾವೆ ಇವಾಗ. ಓಪನ್ ಸರ್ಜರಿ ಮಾಡ್ತೀವಿ, ಮತ್ತು ಲೇಸರ್ ಟ್ರೀಟ್ಮೆಂಟ್ ಇದೆ, ಕ್ರಯೋಥೆರಪಿ ಇದೆ, ಮತ್ತು ಸ್ಟೇಪಲ್ ಹೆಮೊರಾಯ್ಡೆಕ್ಟಮಿ ಅಂತ ಕೂಡ ಮಾಡ್ತೀವಿ. ಇವಾಗ ಸುಮಾರು ಬೇರೆ ಬೇರೆ ವೆರೈಟಿ ಆಫ್ ಸರ್ಜರೀಸ್ ಬಂದಿದ್ದಾವೆ. ಬಟ್ ಓಪನ್ ಸರ್ಜರಿ ಇಸ್ ದ ಗೋಲ್ಡ್ ಸ್ಟ್ಯಾಂಡರ್ಡ್ ಆ್ಯಂಡ್ ಬೆಸ್ಟ್ ಯಾವಾಗಲೂ ಕೂಡ. ಸೊ ಯಾಕೆಂದರೆ ನಾವು ಏನು ದಪ್ಪ ಆಗಿರೋ ರಕ್ತನಾಳ ಇದೆಯೋ, ವೇಯ್ನ್ ಅಂದರೆ ಪೈಲ್ಸು, ಅದನ್ನು ಬುಡ ಸಮೇತ ತೆಗಿತೀವಿ. ಆದರೆ ಈ ಒಂದು ಸಮಯದಲ್ಲಿ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಸುಮಾರು ಜನ ಕ್ವಾಕ್ಸ್, ಅವರು ಎಲ್ಲೋ ಇರ್ತಾರೆ, ಯಾವುದೋ ಒಂದು ಹಳ್ಳಿಗಳಲ್ಲಿ ಇರ್ತಾರೆ, ನಾವು ಮೊಳೆ ಕೀಳ್ತೀವಿ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಪೇಷಂಟ್ಸ್ ಬರ್ತಾರೆ. ಅವ್ರೇನು ಮಾಡ್ತಾರೆ, ಒಂದು ದಾರ ಹಾಕಿ ಗಂಟು ಹಾಕ್ಬಿಡ್ತಾರೆ. ಸೊ ಅದು ಅವರು ಅನಸ್ತೀಷನೂ ಕೊಡೋದಿಲ್ಲ, ಏನೂ ಇಲ್ಲ, ಅದು ಉದುರು ಹೋಗ್ತದೆ ಅಂತ. ಆ್ಯಕ್ಚುಲಿ ಆಯುರ್ವೇದದಲ್ಲಿ ಅದು ಒಂದು ವಿಧಾನ ಇದೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಕ್ವಾಲಿಫೈಡ್ ಆಯುರ್ವೇದ ಡಾಕ್ಟರ್ಗಳು ಮಾಡಿದ್ರೆ ಅದು ಕರೆಕ್ಟು. ಆದರೆ ಯಾರೋ ನಾನು ಸುಮಾರು ವರ್ಷದಿಂದ ಮಾಡ್ತಿದ್ದೀನಿ, ಎಷ್ಟೋ ಜನಕ್ಕೆ ಮಾಡಿದ್ದೀನಿ, ಎಷ್ಟೋ ನನಗೆ ಸರಿ ಹೋಗಿದೆ, ಬಾರೋ ನಾನು ಮಾಡಿಸ್ತೀನಿ ಅಂತ ಸ್ನೇಹಿತರು ಕರ್ಕೊಂಡೋದ್ರು, ಸರ್ ನಮ್ಮ ಸಂಬಂಧಿಕರು ಕರ್ಕೊಂಡೋದ್ರು, ಸರ್ ಮಾಡಿಸಿದ್ರು ಚೆನ್ನಾಗಾಗುತ್ತೆ ಅಂತೇಳಿ, ಆದರೆ ನೋಡಿ ಸರ್ ಹಿಂಗೆ ಆಗೋಗಿದೆ ಅಂತ ಎಷ್ಟೋ ಜನ ಬರ್ತಾರೆ. ದಯವಿಟ್ಟು ಆ ಒಂದು ಇದಕ್ಕೆ ನೀವು ಧೈರ್ಯ ಮಾಡಿ ಹೋಗ್ಲಿಕ್ಕೆ ಹೋಗಬೇಡಿ. ಅವರು ನಿಮ್ಗೆ ಖಂಡಿತವಾಗ್ಲೂ ಅವರು ಏನೋ ಒಂದು ಕ್ವಾಲಿಫಿಕೇಷನ್ ಇದೆ, ಅವರು ಅದರಲ್ಲಿ ಪಾಂಡಿತ್ಯ ಪಡೆದಿದ್ದಾರೆ ಅಂಥವ್ರಿದ್ದರೆ ಖಂಡಿತ ಮಾಡಿಸ್ಕೊಳ್ಳಿ. ಆದರೆ ಯಾವತ್ತಿದ್ರೂ ಕ್ವಾಲಿಫೈಡ್ ಡಾಕ್ಟರ್ಸು ಸರ್ಜನ್ಸ್ ಹತ್ರ ಈ ಥರ ಒಂದು ಪ್ರೊಸೀಜರ್ಸ್ಗಳು ಮಾಡಿಸ್ಕೊಳ್ಳೋದು ಭಾಳ ಮುಖ್ಯ. ಯಾಕೆಂದರೆ ಕಾಂಪ್ಲಿಕೇಶನ್ಸ್ನ ಟ್ರೀಟ್ ಮಾಡೋದು ಬಹಳ ಕಷ್ಟ. ಅದು ದೇವರಿದ್ದಾಗ ದೇವ್ರು ಕೊಟ್ಟಂಗೆ ಹೆಂಗಿದೆ ಪ್ರಕೃತಿ ಪ್ರಕಾರ ಹೆಂಗಿತ್ತೋ ಅದೇ ಥರ ಇದ್ದಾಗ ನಮಗೆ ಅದನ್ನು ಟ್ಯಾಕಲ್ ಮಾಡಿ ಅದನ್ನು ರೆಡಿ ಮಾಡಲಿಕ್ಕೆ ರಿಪೇರಿ ಮಾಡಲಿಕ್ಕೆ ಸುಲಭ. ಅದೇ ಅದನ್ನು ಬೇರೆ ಏನೋ ಒಂದು ರೀತಿಯಲ್ಲಿ ಅದನ್ನು ಹಾಳು ಮಾಡಿ ಮತ್ತೆ ಬರ್ತಾರಲ್ಲ, ಆಗ ನಮಗೆ ಟ್ರೀಟ್ಮೆಂಟ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಸೊ ಹಾಗಾಗಿ ಪೈಲ್ಸ್ ಅನ್ನೋದು ಇಟ್ಸ್ ಅ ವೆರಿ ಕಾಮನ್ ಪ್ರಾಬ್ಲಮ್. ನಾನು ಹೇಳ್ದಂಗೆ ಕಾರಣ ಯಾಕೆಂದರೆ ಕೂತ್ಕೊಂಡೇ ಕೆಲಸಗಳು ಮಾಡೋದಾಗ ಈ ತೊಂದರೆ ಬರೋದ್ರಿಂದ ಆ ಬೇಗ ಬಂದಾಗ ಸ್ಟೇಜ್ 1 ಅಥವಾ ಗ್ರೇಡ್ 1 ಗ್ರೇಡ್ 2 ಗ್ರೇಡ್ 3ಲೇ ಬಂದಾಗ ನಮ್ಗೆ ಆಪ್ರೇಷನ್ ಮಾಡಲಿಕ್ಕೆ ಸುಲಭ ಆಗ್ತದೆ, ಟ್ರೀಟ್ಮೆಂಟ್ ಮಾಡಲಿಕ್ಕೂ ಸುಲಭ ಆಗ್ತದೆ. ರಿಕವರಿ ಆಗಲಿಕ್ಕೆ ಪೇಷೆಂಟ್ಗೆ ಆಪ್ರೇಷನ್ ಆದಮೇಲೆ ಗಾಯ ಚಿಕ್ಕದಿದ್ದಷ್ಟು ಬೇಗ ವಾಸಿ ಆಗ್ತದೆ. ದೊಡ್ಡದಿರುತ್ತೆ ಒಂದೊಂದ್ಸತಿ ನಾವು ನೋಡ್ತೀವಿ. ಈ ನಾನು ಹೇಳಿದ್ದು 3, 7 and 11 o'clock ಕಾಮನ್ ಪ್ರೈಮರಿ ಪೊಸಿಷನ್ಸ್ ಅಂತೀವಿ. ಅದು ಮಧ್ಯೆ ಬಂದರೆ ಅದನ್ನು ಸೆಕೆಂಡ್ರಿ ಪೊಸಿಷನ್ ಅಂತೀವಿ. ಸೊ ಆ ಸೆಕೆಂಡ್ರಿ ಪೊಸಿಷನಲ್ಲಿ ಬಂದಾಗ ನಮಗೆ ಸುತ್ತ ಒಂದೇ ಸತಿ ಆಪರೇಷನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಸುತ್ತ ತೆಗೆದುಬಿಟ್ರೆ ಗಾಯನೂ ದೊಡ್ಡದಾಗುತ್ತೆ, ಆ ಗಾಯ ವಾಸಿ ಆಗಲಿಕ್ಕೆ ಟೈಮ್ ತೊಗೊಳ್ಳೋದು ದೊಡ್ಡದಾಗುತ್ತೆ. ಹಾಗಾಗಿ ಆದಷ್ಟು ಬೇಗ ಗೊತ್ತಾಗಿ, ಯಾಕೆಂದರೆ ಪೈಲ್ಸಲ್ಲಿ ಮೊದಲೇ ಜ್ಞಾಪಕ ಇಟ್ಕೊಳ್ಳಿ, ಪೇಷಂಟ್ ಬಂದವರೆಲ್ಲ ನಮಗೊಂದು ನಾವು ಭಾಳ ಕಾಮನಾಗಿ ನೋಡೋದು ಅಂದರೆ ಪೇಷಂಟ್ ಬಂದಿದ ತಕ್ಷಣ ಡಾಕ್ಟರ್ ನಮಗೆ ಪೈಲ್ಸ್ ಇದೆ ಅಂತಾರೆ. ನಮಗೆ ನೋಡಪ್ಪ ನೀವು ಪೈಲ್ಸೋ ಇಲ್ಲೋ ಅನ್ನೋದನ್ನು ನಾನು ಹೇಳ್ತೀನಿ, ನಿಮ್ಮ ತೊಂದರೆ ಏನು ಅಂತ ಹೇಳಿದ್ದೆ. ಯಾಕೆಂದರೆ ಮೋಷನ್ ಮಾಡೋ ಜಾಗದಲ್ಲಿ ಪೈಲ್ಸ್ ಒಂದೇ ಅಲ್ಲ, ಸುಮಾರು ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ಫಿಶರ್ ಅಂತ ಒಂದಾಗುತ್ತೆ, ಫಿಸ್ಚುಲಾ ಅಂತ ಆಗುತ್ತೆ, ಮತ್ತು ಆ್ಯಬ್ಸಿಸ್ ಆಗುತ್ತೆ. ಸೊ ಬೇರೆ ಬೇರೆ ಅಂಡ್ ವರ್ಸ್ಟ್ ಕೇಸ್ ಸಿನಾರಿಯೋ ಗಂಟಾಗುತ್ತೆ ಒಳಗಡೆ, ಅದನ್ನು ನಾವು ಕ್ಯಾನ್ಸರ್ ಅಂತೀವಿ. ಸೊ ಯಾಕೆ ಇದನ್ನು ಬಿಟ್ಟರೆ ಏನಾಗ್ಬೋದು ಫ್ಯೂಚರಲ್ಲಿ? ಏನಾದರೂ ಪೈಲ್ಸ್ ಹಂಗೆ ಬಿಟ್ಬಿಟ್ರೆ ಕ್ಯಾನ್ಸರ್ ಆಗ್ಬೋದಾ? ಪೈಲ್ಸು ಕ್ಯಾನ್ಸರ್ ಆಗಿ ಬದಲಾಗುವಂಥದ್ದು ಎಲ್ಲೂ ಇಲ್ಲ. ಆದರೆ ಅದು ಗಾಯ ಆಯಿತು ಅಂದರೆ ಪದೇ ಪದೇ ಇಂಜುರಿ ಆಗಿ ಪದೇ ಪದೇ ಇರಿಟೇಷನ್ ಆಗಿ ಅಲ್ಲಿ ಒಂದು ಎಕ್ಸ್ಟ್ರಾ ಬೆಳವಣಿಗೆ ಶುರು ಆಗ್ತದೆ. ಬೇಡದೇ ಇರೋ ಬೆಳವಣಿಗೆನೇ ನಾವು ಕ್ಯಾನ್ಸರ್ ಅನ್ನೋದು. ಸೊ ಹಾಗಾಗಿ ಇದು ಒಂದು ಕಾಂಪ್ಲಿಕೇಶನ್. ಹಾಗಾಗಿ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಎಷ್ಟೋ ಜನ ನಾಚಿಕೆಗೆ ಅಥವಾ ಭಯಕ್ಕೆ ತೋರಿಸ್ಕೊಳ್ದಿರ ಅದು ತುಂಬ ದೊಡ್ಡದಾಗೋವರೆಗೂ ಬಿಟ್ಕೊಂಡ್ಬಿಟ್ಟಿರ್ತಾರೆ. ಆ ಥರ ಬೇಡ, ದಯವಿಟ್ಟು ಇದೊಂದು ಎಜುಕೇಟಿವ್ ಆಗಿರಲಿ. ಸಣ್ಣ ಮಟ್ಟದಲ್ಲಿ ಕನ್ನಡದಲ್ಲಿ ಒಂದು ಗಾದೆ ಇದೆ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತೊಗೊಂಡ್ರು ಅಂತ. ಹಂಗಾಗಬಾರ್ದು. ಸಣ್ಣದಿರಬೇಕೇ ಬಂದು ಅದನ್ನು ತೋರಿಸ್ಕೊಂಡು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ತೊಗೊಂಡ್ರೆ ಬಹಳ ಒಳ್ಳೆಯದು.